ಲೋಕಸಭಾ ಚುನಾವಣೆ ಬಳಿಕ ರಾಜಕೀಯ ಬದಲಾವಣೆ ಆಗುತ್ತಾ ಏನಿದು ಮಾಜಿ ಸಿಎಂ ಕುಮಾರಸ್ವಾಮಿ ಮಾತಿನ ಮರ್ಮ ಐದು ತಿಂಗಳು ಆದ್ಮೇಲೆ ಏನಾಗುತ್ತೆ ನೋಡ್ತೀರಿ ಎಂದಿದ್ದಕ್ಕೆ ಮಾಜಿ ಸಿಎಂ ಬೊಮ್ಮಾಯಿ ಎಸ್ಕ್ರ ನಮಸ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಹುದೊಡ್ಡ ಬಹುಮತ ನೂರ ಮೂವತ್ತೈದು ಸ್ಥಾನವನ್ನು ಗೆದ್ದು ಇವತ್ತು ಸಿದ್ದರಾಮಯ್ಯ ಸಿಎಂ ಡಿ ಕೆ ಶಿವಕುಮಾರ್ ಡಿ ಸಿಎಂ ಆಗಿದ್ದಾರೆ ಆದರೆ ಇವತ್ತಿನ ಒಂದು ಎರಡು ಹೇಳಿಕೆಗಳು ಇಬ್ಬರು ಮಾಜಿ ಸಿಎಂಗಳ ಹೇಳಿಕೆಗಳನ್ನು ಗಮನಿಸಿದಾಗ ಹೌದಾ ಈಗ ಆಗೋದಿಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಉಟ್ಕೊಳ್ತಾ ಇದೆ ಬಹುಶಃ ಸಾಧ್ಯ ಆಗದೇ ಇರಬಹುದು ರಾಜಕೀಯ ಹೇಳಿಕೆಗಳಾಗಿ ಉಳ್ಕೊಳ್ಬಹುದು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಮತ್ತೊಂದು ಮಾಜಿ ಸಿ ಎಂ ಬೊಮ್ಮಾಯಿ ಅವರ ಹೇಳಿಕೆ ಈ ಎರಡೂ ಹೇಳಿಕೆಗಳು ಒಂದು ರೀತಿ ತಾಳೆ ಆಗುವಂಥ ಹೇಳಿಕೆಗಳು ಅದೇನಪ್ಪ ಅಂದರೆ ಲೋಕಸಭಾ ಚುನಾವಣೆ ಬಳಿಕ ಏನಾಗುತ್ತೋ ಗೊತ್ತಿಲ್ಲ ಏನು ಬೇಕಾದರೂ ಆಗಬಹುದು ಸರ್ಕಾರ ಉಳಿಬಹುದು ಸರ್ಕಾರ ಗೊತ್ತಿಲ್ಲ ಏನಾಗುತ್ತೆ ಅಂತ ಹಿಂಗೆ ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಸರ್ಕಾರ ಉಳಿಯೋ ರೀತಿ ಕಾಣಿಸ್ತಾ ಇಲ್ಲ ಲೋಕಸಭಾ ಆದಮೇಲೆ ಏನು ಬೇಕಾದರೂ ಆಗಬಹುದು ಅನ್ನೋ ಒಂದು ಹೇಳಿಕೆಯನ್ನು ಮಾಜಿ ಸಿ ಎಂ ಅವರು ಹೇಳಿದ್ದಾರೆ ಏನು ಜೆ ಡಿ ಎಸ್ನ ಸಮಾಲೋಚನಾ ಸಭೆ ಇತ್ತು ಜೆ ಡಿ ಎಸ್ ಸೋಲಿಗೆ ಕಾರಣ ಏನು ಆ ಒಂದು ಸಭೆಯಲ್ಲಿ ಮಾತನಾಡಬೇಕಾದ್ರೆ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟರು ಲೋಕಸಭಾ ಚುನಾವಣೆ ಆಗಲಿ ಅದಾದಮೇಲೆ ನೋಡ್ತಾ ಇರೋ ಏನಾಗುತ್ತೆ ಈ ಸರ್ಕಾರ ಉಳಿಯುತ್ತಾ ಇರುತ್ತಾ ಹೀಗೆ ಇರುತ್ತಾ ಗೊತ್ತಿಲ್ಲ ನಾನು ಭವಿಷ್ಯವನ್ನು ಹೇಳ್ತಾ ಇಲ್ಲ ಒಂದು ರೀತಿ ನನಗೆ ಇರ್ತಕ್ಕಂಥ ರಾಜಕೀಯ ಅನುಭವ ಅದರ ಜೊತೆಗೆ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು ಪರಿಸ್ಥಿತಿಯನ್ನು ನೋಡಿದ್ರೆ ನನ್ನ ಊಹೆ ನಿಜ ಆಗಬಹುದು ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಏನು ಬೇಕಾದರೂ ಆಗಬಹುದು ಅನ್ನೋ ಒಂದು ಹೇಳಿಕೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟರು ಮತ್ತೊಂದು ಕಡೆ ಶಿಗ್ಗಾವಿಯಲ್ಲಿ ಮಾತನಾಡಬೇಕಾದ್ರೆ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿಯವರು ಐ ತಿಂಗಳಾಗಲಿ ಗೊತ್ತಾಗುತ್ತೆ ಐ ತಿಂಗ್ಳಾದ ಮೇಲೆ ನೋಡ್ತಾ ಇರೋ ಏನೆಲ್ಲ ಆಗುತ್ತೆ ನೀ ಸರ್ಕಾರ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಬೇರೆ ಬೇರೆ ಹದ್ದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ಬೋದು ಒಂದು ಈ ಆರ್ ಎಸ್ ಎಸ್ಸು ಬಜ್ಜಂಗಲ ಬ್ಯಾನ್ ಮಾಡ್ತೇವೆ ಅನ್ನೋ ವಿಚಾರ ಅದಾದಮೇಲೆ ಬಿ ಜೆ ಪಿ ನಾಯಕರು ಕೆಲವೊಂದಿಷ್ಟು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ವಿನಾಕಾರಣ ಕೇಸ್ ಹಾಕ್ತಾ ಇದ್ದಾರಾ ತುಂಬ ದಿನ ನಡೆಯಲ್ಲ ಇದು ಐದು ತಿಂಗಳಾಗಲಿ ಗೊತ್ತಾಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ ಸೊ ಒಂದು ಕಡೆ ಬಸವರಾಜ ಬೊಮ್ಮಾಯಿ ಮತ್ತೊಂದು ಕಡೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಇಬ್ಬರ ಹೇಳಿಕೆಗಳು ತಾಳೆ ಆಗ್ತಿದ್ದಾವೆ ಅಂದರೆ ಈ ಸರ್ಕಾರ ಪೂರ್ಣಾವಧಿಯನ್ನು ಏನು ಅಧಿಕಾರ ನಡೆಸುತ್ತಾ ಪೂರ್ಣಾವಧಿಗೆ ಇಲ್ವಾ ಅನ್ನೋ ಒಂದು ಸಂಶಯ ಕೂಡ ಹುಟ್ಟುತ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಇಬ್ಬರ ನಡುವೆ ಕೂಡ ಸಿ ಎಂ ಗಾದಿಗಾಗಿ ಪೈಪೋಟಿ ಇತ್ತು ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಮುಂದಿನ ದಿನಗಳಲ್ಲಿ ಆಗದೆ ಹೋಗಬಹುದು ಸಿದ್ದರಾಮಯ್ಯ ಪೂರ್ಣಾವಧಿಗೆ ಆಗಬಹುದು ಹಾಗೊಂದು ವೇಳೆ ಸಿದ್ದರಾಮಯ್ಯವ್ರನ್ನ ಪೂರ್ಣಾವಧಿ ಕಂಪ್ಲೀಟ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಬಿಡಲ್ವಾ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಮಾಜಿ ಸಿ ಎಂಗಳಾದ ಕುಮಾರಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ ಈ ಒಂದು ಹೇಳಿಕೆ ಕೊಟ್ಟಂತೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಇದು ರಾಜಕೀಯ ಹೇಳಿಕೆ ಅಷ್ಟೇ ನೂರ ಮೂವತ್ತೈದು ಸ್ಥಾನ ಗಳಿಸಿರ್ತಕ್ಕಂಥ ಒಂದು ಪಕ್ಷವನ್ನು ಬಹುಮತ ಪಟ್ಟಿರ್ತಕ್ಕಂಥ ಒಂದು ಪಕ್ಷವನ್ನು ಒಂದು ಸರ್ಕಾರವನ್ನು ಉರುಳಿಸೋದು ಅಥವಾ ಅದಕ್ಕೆ ಒಂದು ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಒಂದು ರೀತಿ ಊಹಾ ಊಹಾಪೋಹ ಅಂತಲೇ ಹೇಳ್ಬೋದು ತುಂಬ ಎಕ್ಸ್ಟ್ರೀಮ್ ಥಿಂಕ್ ಮಾಡ್ದಂಗೆ ಅದು ಹಂಗೆಲ್ಲ ಆಗೋಲ್ಲ ಅಂತ ನಮ್ಮ ಅಭಿಪ್ರಾಯ ಬಟ್ ಇಬ್ಬರು ಮಾಜಿ ಸಿ ಎಮ್ಗಳು ಒಂದೇ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಅಂದರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಪೂರ್ಣಾವಧಿಯನ್ನು ಪೂರೈಸುತ್ತಾ ಪೂರೈಸಲ್ವಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ